ಈಗ ನಿನ್ನೆ ದಿನ ನಾನು ಮೊನ್ನೆ ನಿಮಗೆ ಹೇಳಿದೆ, ಯಾರಲ್ಲಿ ಕುಮಾರ್ ಕೃಪಾದಲ್ಲಿ ಆ ಹೊಸ ಬಿಲ್ಡಿಂಗ್ನಲ್ಲಿ ಆ ದೇವರಾಜ್ ಅಂತ ವ್ಯಕ್ತಿ ಯಾರಲ್ಲಿರೋದು, ಕೆ ಎಸ್ ಟಿ ಸಿ ಅವನು, ಅವನಿಗೇನು ಕೆಲಸ, ಯಾತಕ್ಕೆ ತೆಗೆದ್ರಿ ಈಗ ಅವನ್ನ? ನಿಮ್ಮ ಮುಖ್ಯಮಂತ್ರಿಗಳ ಜಾಯಿಂಟ್ ಸೆಕ್ರೆಟರಿ ಜಗದೀಶ್ ಅವರು ಅಡಿಷನಲ್ ಚಾರ್ಜ್ ಇದ್ದರು ಕೆ ಎಸ್ ಟಿ ಡಿ ಸಿಗೆ. ನಾನು ಇವರ ಕೆ ಎಸ್ ಟಿ ಡಿ ಸಿಯ ಅಲ್ಲಿ ಚಟುವಟಿಕೆ ಇತ್ತಲ್ಲ ಅದನ್ನು ನಾನು ಪ್ರಸ್ತಾಪ ಮಾಡಿದ ಒಂದೇ ಗಂಟೆನಲ್ಲಿ ಆ ಒಂದು ಹೆಚ್ಚುವರಿ ಉಸ್ತುವಾರಿಯಿಂದ ಜಗದೀಶ್ ಅವ್ರನ್ನ ತೆಗೆದು ಇನ್ನೊಬ್ಬರಲ್ಲಿ ಟ್ರಾನ್ಸ್ಫರ್ ಮಾಡಿದ್ರಿ ಕೆ ಎಸ್ ಟಿ ಡಿ ಸಿ ಎಮ್ ಡಿ ಆಗಿ. ನಾನು ಹೇಳ್ತಿದ್ದಂಗೆನೆ ಈಗ ದೇವರಾಜ್ ಅಂತಕ್ಕನ ಹೆಸರು ಹೇಳ್ತಿದ್ದಾಗೆ ಈಗ ನೆನ್ನೆ ಅವ್ನು ತೆಗೆದಾಕಿದ್ರಿ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಎತ್ತಂಗಡಿ ಅಂತ ಬರ್ತಿದೆ. ಏನು ಆ್ಯಕ್ಟಿವಿಟೀಸ್ ಇತ್ತು ಇವ್ರದ್ದು? ಆ ಸರ್ ಅಲ್ಲಿ ಗಾಂಧಿ ಭವನ ಇದೆ, ಆ ಗಾಂಧಿ ಭವನದ ಪಕ್ಕದಲ್ಲಿ ಇವತ್ತು ಈ ಸರ್ಕಾರ ಈ ರೀತಿ ನಡೆಸ್ಕೊಂಡು ಹೋದರೆ ಆ ಬಿಲ್ಡಿಂಗ್ನಲ್ಲಿ ಕುಮಾರ್ ಕೃಪಾಗೆ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಅಂಥ ಒಂದು ಪ್ರೆಮಿಸಸ್ನಲ್ಲಿ ಈ ಕೆಟ್ಟ ಚಟುವಟಿಕೆಗಳು ದಂಧೆ ನಡೆಸ್ಕೊಂಡು ಹೋದರೆ ಇವ್ರ ಮರ್ಯಾದೆ ಬರುತ್ತಾ ಬಸವರಾಜ ಬೊಮ್ಮಾಯಿಯವರೇ? ನಿಮ್ಮ ತಂದೆಯವರು ಯಾವ ರೀತಿ ನಡ್ಕೊಂಡ್ರು ಸ್ವಲ್ಪ ಅದನ್ನು ನೀವು ನೆನೆಸ್ಕೊಳ್ಳಿ. ಈಗ ಆ ಥರ ನಡ್ಕೊಳ್ಳಿ, ನನಗೆ ಹೇಳ್ತಿಲ್ಲ ನಮ್ಮ ತಂದೆಯವ್ರು ಅವ್ರು ಏನು ನಡ್ಕೊಂಬಂದಿದ್ದಾರೆ ಆ ಥರ ನಡ್ಕೊಳ್ಳಿ ಅಂತೇಳಿ. ನಿಮ್ಮ ತಂದೆಯವ್ರು ಹೆಂಗೆ ನಡ್ಕೊಂಬಂದರು ಹಿಂದೆ, ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಈ ಸರ್ಕಾರದಲ್ಲಿ ಏನು ಮಾಡ್ಕೊಂಡು ಕೂತಿದ್ದೀರಿ ನೀವು? ಅಷ್ಟೊಂದು ಬಲಹೀನರ ಅಲ್ಲಿಗೆ, ಇಂಥ ಆ್ಯಕ್ಟಿವಿಟೀಸ್ ಗೊತ್ತಿದ್ದೂ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕಾಗದೇ ಇದ್ದರೆ, ಇದು ನನ್ನ ಪ್ರಶ್ನೆ.